ನಮಸ್ಕಾರ ಕೆಸಿ ನ್ಯೂಸ್ ಗೆ ಸ್ವಾಗತ ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್ ಸತತ 13ನೇ ದಿನವೂ ತೈಲ ದರ ಏರಿಕೆ ಪೆಟ್ರೋಲ್ ಗೆ ಲೀಟರ್ ಒಂದಕ್ಕೆ 56 ಪೈಸೆ ಹೆಚ್ಚಳವಾದರೆ ಡೀಸೆಲ್ 60 ಪೈಸೆ ದುಬಾರಿ ಕಂಡಿದೆ ಖಾಸಗಿ ಬಸ್ ಉದ್ಯಮ ರಕ್ಷಿಸಲು ಕೇಂದ್ರ ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಬೇಕೆಂದ ಶಾಸಕ ಎನ್ ಎನ್ ಎಲ್ಲಿಕೊನ್ನು ಹೊಸ ಬಸ್ ನಿಲ್ದಾಣದಲ್ಲಿ ಹೋರಾಟಕ್ಕೆ ಚಾಲನೆ ನೀಡಿ ಹೇಳಿಕೆ ಪ್ರವಾಸಿಗರಿಗೆ ಊರಿಗೆ ಮರಳಲು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಬಾರದೆಂದು ಮುಸ್ಲಿಂ ಲೀಗ್ ಒತ್ತಾಯ ಈಗಾಗಲೇ ವಿದೇಶದಲ್ಲಿರುವ ಕೇರಳಿಗರು ಹಲವು ಸಮಸ್ಯೆಗಳಿಂದ ಬವಣೆ ಅನುಭವಿಸುತ್ತಿರುವುದಾಗಿ ಸಿಟಿ ಅಹಮದ್ ಅಲಿ ಹೇಳಿಕೆ ಬಡ ವಿದ್ಯಾರ್ಥಿಗಳ ಆನ್ಲೈನ್ ತರಗತಿಗೆ ಸೌಲಭ್ಯ ಒದಗಿಸಿಕೊಟ್ಟ ಬಂಗ್ರ ಮಂಜೇಶ್ವರ ಲಕ್ಕಿ ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಆನ್ಲೈನ್ ತರಗತಿ ಉದ್ಘಾಟನೆ ಬ್ಯಾಂಕ್ ಅಲ್ಲಿ ಸಿಬ್ಬಂದಿಯನ್ನು ನೇಮಕಾತಿ ನಡೆಸುವಾಗ ಮೀಸಲಾತಿ ಅಳವಡಿಸಬೇಕೆಂದು ಪರಿಶಿಷ್ಟ ಅಭಿವೃದ್ಧಿ ಸಮಿತಿ ಒತ್ತಾಯ ಈಗಾಗಲೇ ಹೊರಡಿಸಿರುವ ನೇಮಕಾತಿ ಆದೇಶ ಹಿಂಪಡೆಯಲು ಮನವಿ ಕಾಂಜಂಗಾಡ ನಗರದ ಆಟೋ ಚಾಲಕರಿಗೆ ನೀಡಲಾಯಿತು ಟ್ರಾನ್ಸ್ಪರೆಂಟ್ ಕಾರ್ಟನ್ ಮನ್ಸೂರ್ ಹಾಸ್ಪಿಟಲ್ನ ಸಹಕಾರದೊಂದಿಗೆ ಮೋಟಾರ್ ವಾಹನ ಇಲಾಖೆ ವಿತರಣೆ ಇದೀಗ ವಾರ್ತೆಗಳು ವಿವರವಾಗಿ ಸತತ 13ನೇ ದಿನವೂ ದೇಶದಲ್ಲಿ ತೈಲ ದರ ಏರಿಕೆ ಕಂಡಿದೆ ಪೆಟ್ರೋಲ್ ಲೀಟರ್ ಒಂದಕ್ಕೆ 56 ಪೈಸೆ ಏರಿಕೆ ಕಂಡ್ರೆ ಡೀಸೆಲ್ ಗೆ 60 ಪೈಸೆ ಹೆಚ್ಚಳವಾಗಿದೆ ಇದರಿಂದ ಕಳೆದೆರಡು ವಾರಗಳಲ್ಲಿ ಡೀಸೆಲ್ ಗೆ 7 ರೂಪಾಯಿ 28 ಪೈಸೆ ಏರಿಕೆ ಆದ್ರೆ ಪೆಟ್ರೋಲ್ ಗೆ 7 ರೂಪಾಯಿ 9 ಪೈಸೆ ಹೆಚ್ಚಳವಾದಂತಾಗಿದೆ ಹೀಗೆ ತೈಲ ದರ ದುಬಾರಿ ಆಗಿರುವುದಕ್ಕೆ ಹಲವೆಡೆ ವಿರೋಧ ವ್ಯಕ್ತವಾಗುತ್ತಿದೆ ಈ ಕುರಿತು ನಗರದ ಜನರಲ್ಲಿ ಅಭಿಪ್ರಾಯ ಕೇಳಿದಾಗ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಎಂಬುದನ್ನು ನೀವೇ ನೋಡಿ ದಿನನಿತ್ಯ ಪೆಟ್ರೋಲ್ ಗೆ ಏರ್ತಾ ಬರ್ತಾ ಇದೆ ಮತ್ತು ಬಾಡಿಗೆಗೆ ಕೊರೋನಾ ಬಂದವಂತ ಬಾಡಿಗೆಗೆ ಏನು ಇದಿಲ್ಲ ಬಸ್ಗಳಿಲ್ಲದೆ ಜನರಿಗೆ ತೊಂದರೆಯಿಂದ ಈಗ ಯಾರು ಬರುವುದಿಲ್ಲ ಬಾಡಿಗೆ ಸಹ ಇಲ್ಲ ವ್ಯವಹಾರ ಎಲ್ಲದಲ್ಲೆಲ್ಲ ಕಮ್ಮಿ ಈಗ ಅದೇ ರೀತಿ ಜನರಿಗೆ ಪೇಟೆಗೆ ಬರಲು ಪೇಟೆ ಬರಲಿಕ್ಕೆ ಬೇಕಾಗಿ ಭಯಂಕರ ಭಯ ಇದೆ ಆದ ಕಾರಣ ಈಗ ಬಾಡಿಗೆ ಇಲ್ಲದ ಡ್ರೈವರರೆಲ್ಲ ಕಂಗಾಲಾಗಿದ್ದಾರೆ ದಿನ ಖರ್ಚಿಗೆ ಇರುವ ಹಣವೇ ಸಿಗದೇ ಇರುವ ಸ್ಥಿತಿಯಲ್ಲಿ ಈಗ ಇರುವುದು ಅದ ಕಾರಣ ಗೌರ್ಮೆಂಟ್ ಇದಕ್ಕೆ ಡ್ರೈವರ್ ಅವರಿಗೆ ಏನಾದರೂ ಪರಿಹಾರವನ್ನು ಮಾಡಬೇಕು ಹೇಳಿ ಒಂದು ಡ್ರೈವರ್ ಅವರೆಲ್ಲ ಹೇಳ್ಕೊಳ್ತಿದ್ದಾರೆ ನಮ್ಮ ಅಭಿಪ್ರಾಯ ಹೇಳಿದ್ರೆ ಇಲ್ಲರೆ ಈಗ ಲಾಕ್ಡೌನ್ ಆಗಿ ಏನು ನಮಗೆ ಜಾಬ್ ಇಲ್ಲ ಆನಂತರ ನೋಡಿ ಈಗ 200 ರೂಪಾಯಿ ಆಗುವುದಿಲ್ಲ ಡೈಲಿ ಅದರ ಮೇಲೆ ದಿವಸ ಈ ಪೆಟ್ರೋಲ್ ಡೀಸೆಲ್ ಕ್ರಯ ಜಾಸ್ತಿ ಆಗ್ತಾ ಉಂಟು ನಾವೇನು ಮಾಡಲಿ ಈಗ ನಮಗೆ ಈಗ ದುಡ್ಡು ಇದು ಆಟೋ ಅಲ್ಲದೆ ಬೇರೆ ದುಡಿಮೆ ನಮಗೆ ಗೊತ್ತಿಲ್ಲ ಆದ ಕಾರಣ ಎಂತ ಹೇಳಿ ನಮಗೆ ವಿಷಯ ಗೊತ್ತಿಲ್ಲ ಇನ್ನು ಎಷ್ಟು ದಿವಸ ಈಗ ಮುಂದೆ ಇಡ್ತದೆ ಹೇಳಿ ದೇವರಿಗೊಬ್ಬನಿಗೆ ಗೊತ್ತು ಮತ್ತೆಂತ ನಾವು ಹೇಳಲಿಕ್ಕೆ ಬೇರೆ ಏನಿಲ್ಲ ಅರೆ ಒಂದು 300 ರೂಪಾಯಿ ಡೀಸೆಲ್ ಹಾಕಿದರೆ ನಮಗೆ ಒಂದು ಒಂದು ವಾರಕ್ಕೆ ಈಗ ಸಾಕಾಗ್ತದೆ ಆ ಬಾಡಿಗೆ ಇಲ್ಲ ಗಾಡಿ ಓಡಿಸಿ ಪ್ರಯೋಜನ ಇಲ್ಲ ಅದನ್ನು ಮತ್ತೆ ಏನು ಹೇಳಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಡೀಸೆಲ್ನ ಮೇಲೆ ಆಗ್ತಾ ಉಂಟು ಅದು ಈಗ ಯಾರು ಜಾಸ್ತಿ ಮಾಡೋದು ಇಲ್ಲಿ ಕೇಂದ್ರ ಜಾಸ್ತಿ ಮಾಡಿದ ಅಲ್ಲ ಸ್ಟೇಟ್ ಜಾಸ್ತಿ ಮಾಡಿದ ಹೇಳಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಮ್ಮ ಎಂತೇಳಿ ನಮ್ಮ ಆಟೋ ಡ್ರೈವರ್ನವರು ಎಂತ ಮಾತಾಡಿ ಏನು ಪ್ರಯೋಜನ ಇಲ್ಲ ಅದು ಗೌರ್ಮೆಂಟ್ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು ನಮಗೆ ಬೇಕಾಗಿ ನಾವು ದೊಡ್ಡ ಕಷ್ಟದಲ್ಲಿದ್ದೇವೆ ಯಾಕೆಂದರೆ ಈ ಲಾಕ್ಡೌನ್ ಎಲ್ಲ ಆಗಿ ಬಾಡಿಗೆ ಎಲ್ಲ ಬಾಡಿಗೆ ಒಂದು ದಿವಸ ಒಂದು 300 ರೂಪಾಯಿ 400 ರೂಪಾಯಿ ಆಗೋದಷ್ಟೇ ಈ ಇದರಲ್ಲಿ ನಾವು ಮನೆಗೆ ಹಾಕಿಕೊಂಡು ಹೋಗೋದು ಹೇಗೆ ಅದಕ್ಕಿಂತ ಅದಲ್ಲದೆ ಡೀಸೆಲ್ಗೆ ಜಾಸ್ತಿ ಆಗ್ತಾ ಉಂಟು ಎಲ್ಲ ನಮಗೆ ಭಯಂಕರ ತೊಂದರೆನೇ ಅದು ಅದರಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ತೆಗೆಯುವಾಗ ಅದರಲ್ಲಿ ಸ್ವಲ್ಪ ತೊಂದರೆ ಎಲ್ಲ ಬರ್ತಂಟು ಮತ್ತು ಈಗ ಈ ಒಂದು ದಿವಸ ಆಗಬೇಕಾದರೂ ಪೆಟ್ರೋಲ್ ಆಚೆಚೆ ಓಡಿ ಅದು ಖಾಲಿ ಆಗ್ತಿತ್ತು ಇಲ್ಲಿಗೆ ಅಂತ ಬಾಡಿಗೆ ಏನಿಲ್ಲ ಬಸ್ ಎಲ್ಲ ಬಂದ ನಮಗೆ ಎಂತಿಲ್ಲ ಮತ್ತು ಜನರೆಲ್ಲ ಜನಸಂಖ್ಯೆ ಜನರೆಲ್ಲ ಬರೋದು ಕಮ್ಮಿ ಅದಲ್ಲದೆ ಈಗ ರಿಕ್ಷಾಲ್ಲಿ ಬರೋಣ ಹತ್ತಿಸಬೇಕು ಆಗಬೇಕು ಜಾಸ್ತಿ ಆಗಿರ ಜಾಸ್ತಿ ಆಗಲಿಕ್ಕೆ ಆಗಬಾರ್ದು ಅಂತ ಹೇಳ್ತಾರೆ ಈಗ ಡೀಸೆಲಿಗೆ ಪೆಟ್ರೋಲಿಗೆ ಎಷ್ಟು ರೇಟ್ ಆಗ್ತಾ ಉಂಟು ನಮಗೆ ಅದೇ ಮೊದಲನೇ ಚಾರ್ಜ್ ಕೊಡುದು ಒಂದು 5 ರೂಪಾಯಿ ಜಾಸ್ತಿ ಯಾರು ಕೊಡುದು ಸಹ ಇಲ್ಲ ಹೇಳುವಾಗ ಹೇಳ್ತಾರೆ ಬೈತಾರೆ ಹೈಯೆಸ್ಟ್ ನಮಗೆ ಬಾಡಿ ಆಗಿದೆ ಅಂತ ಹೇಳಿದ್ರೆ 100 ರೂಪಾಯಿ 300 ರೂಪಾಯಿ ಅದರ ಮೇಲೆ ಹೋಗುದು ಇಲ್ಲ ಈಗ ಈಗ ನೋಡಿ ಇಷ್ಟು ಗಾಡಿ ಬಾಕಿ ಆಗಿದೆ ಬೆಳಗ್ಗೆ ಗಾಡಿ ಮಧ್ಯಾಹ್ನ ಆಗಿ ಹೋಗೋದು ಒಂದೆರಡು ಎರಡು ಮೂರು ಗಾಡಿ ಹೋಗಿದೆ ಒಂದು ದಿನದಲ್ಲಿ ಅಷ್ಟೇ ಬೇರೆಂತಿಲ್ಲ ನಮ್ಮೇನದು ನಮ್ಮ ಆಸ್ತಿ ಹೀಗೆ ಖಾಸಗಿ ಬಸ್ ಉದ್ಯಮ ರಕ್ಷಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಬೇಕೆಂದು ಶಾಸಕ ಎನ್ ಎನ್ ಎಲ್ಲಿಕನ್ನು ಒತ್ತಾಯಿಸಿದ್ದಾರೆ ಅವರು ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಹೋರಾಟವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು
ಖಾಸಗಿ ಬಸ್ ವಲಯದ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ತಪ್ಪಾದ ನಿರ್ಧಾರವನ್ನು ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಕಾರ್ಯಕರ್ತರ ಸಮಿತಿ ಖಂಡಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ಗೆ ಬ್ಯಾರಲ್ ಒಂದಕ್ಕೆ ದರ $20 ಇಳಿದಿದ್ದಾಗಲೂ ದೇಶ ಪೂರ್ಣವಾಗಿ ಲಾಕ್ಡೌನ್ನಲ್ಲಿದ್ದಾಗಲೂ ಡೀಸೆಲ್ ದರ ಅಗ್ಗ ಮಾಡುವುದರ ಬದಲು ಕೇಂದ್ರ ತೆರಿಗೆ ಹೆಚ್ಚಳ ಮಾಡಿ ದರ ಏರಿಕೆ ಮಾಡಲಾಗಿತ್ತು. ಒಂದೆಡೆ ಕೇಂದ್ರದ ನಿರ್ಧಾರ ವಿರೋಧಿಸಿ ಮತ್ತೊಂದೆಡೆ ಹೆಚ್ಚಳ ಮಾಡಿದ ತೆರಿಗೆಯ ಪಾಲು ಪಡೆದು ಮೊಸಳೆ ಕಣ್ಣೀರು ಹಾಕುವ ನಾಟಕವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ ಎಂದು ಅಸೋಸಿಯೇಷನ್ ಆರೋಪಿಸಿತು. ₹8 വെച്ചുകൊണ്ട് ಸರ್ವಿಸ್ ನಡೆಸಿದ ಈ ಮೇಖಲೆ നേരത്തെ നിറയെ ആളെ നിറച്ചുകൊണ്ട് പോയി നമുക്ക് വർക്കൗട്ടും ചെയ്യാൻ പറ്റാത്ത ഒരു ബസ് വ്യവസായമാണ് ഇന്നിവിടെ ഇരിക്കുന്നത്. ഇതിനെ പ്രതിഷേധിക്കുക, ഞങ്ങളുടെ വ്യവസായം നിലനിർത്തുക, അതിനാവശ്യമായ സംവിധാനങ്ങൾ സർക്കാരിൻ്റെ ഭാഗത്ത് നിന്ന് ഉണ്ടാകണം. ഇന്ന് 75 രൂപയോളം ഡീസൽ ചാർജ് എത്തിയിരിക്കുകയാണ്. ഒരു ലിറ്റർ ഡീസൽ അടിക്കണമെങ്കിൽ ഈ രീതിയിൽ പോയാൽ കഴിഞ്ഞ ക്രൂഡ് ഓയിലിൻ്റെ വില മൈനസിലേക്ക് എത്തിയിട്ട് പോലും ഡീസൽ ചാർജ് ഇന്ത്യയിൽ വർദ്ധിപ്പിക്കുകയാണ്. 13 രൂപ കുറക്കേണ്ട സ്ഥലത്ത് കുറക്കാതെ സെൻട്രൽ എക്സൈസ് ഡ്യൂട്ടി കയറ്റി കൊടുത്തിരുന്ന നമ്മുടെ ഡീസൽ വിലയിൽ ഒരു മാറ്റവും ഇല്ലെന്നാണ് അദ്ദേഹം പറഞ്ഞത്. അപ്പോൾ ഈ രീതിയിൽ പോയാൽ നമ്മുടെ ഈ വ്യവസായത്തെ നിലനിർത്താൻ വേണ്ടിയിട്ട് ഇതിനു വേണ്ട ആനുകൂല്യങ്ങൾ നൽകുന്നതിന് വേണ്ടി സർക്കാരിൻ്റെ ഭാഗത്ത് ഒരു പദ്ധതിയും കാണുന്നില്ല. ಖಾಸಗಿ ಬಸ್ ಉದ್ಯಮ ರಕ್ಷಿಸಬೇಕು. ಇತ್ತೀಚೆಗೆ ಡೀಸೆಲ್ ದರದಲ್ಲಿ ಆದ ಹೆಚ್ಚಳಕ್ಕನುಗುಣವಾಗಿ ಮಾಡಿದ ರಾಮಚಂದ್ರನ್ ಕಮಿಷನ್ ವರದಿಯನ್ನು ಅಂಗೀಕರಿಸಬೇಕು. ಮೊದಲ NDA ಸರ್ಕಾರವು ಅಧಿಕಾರಕ್ಕೇರಿದ ಸಂದರ್ಭದಲ್ಲಿದ್ದ ಸಿಸ್ಟಮ್ಗೆ ಬದಲಿಸಿ ಡೀಸೆಲ್ನ ಕೇಂದ್ರ ತೆರಿಗೆಯನ್ನು ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರಕ್ಕೆ ಹೆಚ್ಚುವರಿ ಸಿಗುವ ತೆರಿಗೆಯನ್ನು ತ್ಯಜಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಹಗ್ಗದಿಂದ ಬಸ್ ಅನ್ನು ಕಟ್ಟಿ ಎಳೆದು ಪ್ರತಿಭಟನೆಯನ್ನು ನಡೆಸಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನೆಯನ್ನು ಶಾಸಕ NN ಎಲ್ಲಿಕನ್ನು ಉದ್ಘಾಟಿಸಿ ಮಾತನಾಡಿದರು. ഒരു സീറ്റിൽ മൂന്നാളിരിക്കുമ്പോൾ ആ മൂന്നാളുടെ ടിക്കറ്റിൻ്റെ ചാർജ് ബസ് ഉടമകൾക്ക് കിട്ടും. പക്ഷേ ഒരാൾ മാത്രമാണ് ഇരിക്കാൻ പാടുള്ളൂ എന്ന് സർക്കാർ പറയുമ്പോൾ ആ മൂന്നാൾ ഇരിക്കേണ്ട സീറ്റിൽ ഒരാളുടെ പൈസ മാത്രമേ ബസ് ഉടമകൾക്ക് കിട്ടുള്ളൂ. ആ രണ്ടാളുടെ പൈസ, ഒരു സീറ്റിൽ മൂന്നാളിരിക്കാൻ പാടില്ല എങ്കിൽ ഒരാളിരിക്കും, ബാക്കി രണ്ടാളുടെ പൈസ എന്തുകൊണ്ട് സർക്കാരിന് കൊടുത്തുകൂടാ എന്നാണ് ചോദിക്കുവാനുള്ളത്. അതുകൊണ്ട് സർക്കാർ സാധാരണ നമ്മൾ പറയാറില്ല, വേണമെങ്കിൽ ചക്ക വേരിലും കായ്ക്കും. സർക്കാരിന് താല്പര്യമുണ്ടെങ്കിൽ ഈ പ്രശ്നം ഇന്ന് തന്നെ പരിഹരിക്കാം എന്ന കാര്യത്തിൽ യാതൊരു സംശയം. സർക്കാർ താല്പര്യം വെക്കണം. സാമാജിക അന്തരവന്നു പാലിസി ഹോറാട്ട നടത്തലായിട്ടു. സമിതി ജില്ലാധ്യക്ഷ കെ ഗിരീഷ് അധ്യക്ഷത വഹിച്ചു. പ്രധാന കാര്യദർശി സത്യൻ പൂച്ചക്കാട് സ്വാഗത കാര്യ നിർവഹിച്ചു. കേന്ദ്ര സമിതി സദസ്യ CA മുഹമ്മദ് കുഞ്ഞി, എം ഹസൈനാർ ലക്ഷ്മണ, PA മുഹമ്മദ് കുഞ്ഞി, സി രവി, സുബ്ബണ്ണ ആൾവ മുതലായവരും മാത്രമാണിതു. ಪ್ರವಾಸಿಗರಿಗೆ ಊರಿಗೆ ಮರಳಲು ಕೋವಿಡ್ ನೆಗೆಟಿವ್ ಪ್ರಮಾಣ ಪತ್ರವನ್ನು ಕಡ್ಡಾಯ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಕಳಿಸಿದ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಮುಸ್ಲಿಂ ಲೀಗ್ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಹೋರಾಟಕ್ಕೆ ಪಕ್ಷದ ಹಿರಿಯ ನಾಯಕ CT ಅಹಮದ್ ಅಲಿ ಚಾಲನೆ ನೀಡಿದರು. ಮುಸ್ಲಿಂ ಲೀಗ್ ರಾಜ್ಯ ಖಜಾಂಜಿ CT ಅಹಮದ್ ಅಲಿ ಪ್ರತಿಭಟನಾ ಸಂಗಮವನ್ನು ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಅದೇ ಜನಾಧಿಪತ್ಯ ಶಕ್ತಿಗಳು ಇತರತ್ತುಳ್ಳ ಏಕಾಧಿಪತ್ಯ നടപടികൾക്കെതിരെ ശക്തമായ സമരങ്ങളുമായി മുന്നോട്ട് പോകും. ഇത് ഈ സമരം ഇന്ന് കൊണ്ട് അത് അവസാനിക്കുന്നതല്ല. ആവശ്യം നേടിയെടുക്കുന്നതുവരെ ശക്തമായ സമരങ്ങളുമായി നാം മുന്നോട്ട് പോകും. അതിന് മുസ്ലിം ലീഗും അതുപോലെ തന്നെ ജനാധിപത്യ ശക്തികളും ഒന്നിച്ച് നിന്നുകൊണ്ട് ഈ ഗവൺമെന്റ് തെറ്റായ നയം തിരുത്തുന്നതുവരെ ശക്തമായ നടപടികളുമായി മുന്നോട്ട് പോകും. ജില്ലാധ്യക്ഷ TA അബ്ദുള്ള അധ്യക്ഷത വഹിച്ചു. ജില്ലാ പ്രധാന കാര്യദർശി എ അബ്ദുൾ റഹ്മാൻ, ശാസകരായ MC കമറുദ്ദീൻ, NN എല്ലിക്കുന്നു, കലട്ര മോഹിൻ ഹാജി, AGC ബഷീർ, ആസീസ് മരിക്കെ, കെ മുഹമ്മദ് കുഞ്ഞി, VP അബ്ദുൽ ഖാദർ, PM മുനീർ ഹാജി, മൂസബി ചെർക്കള, KA ബക്കർ, AK മാഷഫ് മുതലായവർ മാത്രമാണിതു. ತೈಲ ದರ ಏರಿಕೆ ಖಂಡಿಸಿ ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯು ರಾಜ್ಯದ ವಿವಿಧೆಡೆ ಹೋರಾಟ ನಡೆಸಿತು. ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ತೈಲ ದರ ಏರಿಕೆಯನ್ನು ಖಂಡಿಸಿ ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ವತಿಯಿಂದ ವಿವಿಧೆಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿಯ ಕಾಸರಗೋಡು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಮಂಜೇಶ್ವರ ಮಾಜಿ ಶಾಸಕ CH ಕುಂಜಂಬು ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಂತಾರಾಷ್ಟ್ರ ಮಾರ್ಕೆಟಿ ಪೆಟ್ರೋಲಿಂಟೇಯು ಡೀಸೆಲಿಂಟೇಯು ಅಸಂಸ್ಕೃತ ಪದಾರ್ಥವಾಗುವ ಕ್ರೂಡ್ ಓಯಿಲಿಂಟ್ ಬೆಲ ತಾರತಮ್ಯನ ಕುರಂಜು ಕುರಂಜು 38 ಡಾಲರ್ ಒಂದು ಬ್ಯಾರಲಿನಾಯಪ್ಪೋ ಇವಡೆ ಒಂದು 32-35 രൂപക്കുള്ളിൽ പെട്രോളും ഡീസലും വിൽക്കാം. പക്ഷേ ദിവസം കൂട്ടി കൂട്ടി അത് 75 രൂപയും
അതിനപ്പുറം ഒരുപക്ഷെ നാളെ അത് 80 പിന്നെ 90 പിന്നെ 100 ലേക്ക് എത്തി പിന്നെ 100 ൽ നിൽക്കുമെന്ന് തോന്നുന്നില്ല ആ നിലയിൽ വില വർദ്ധിപ്പിക്കാനുള്ള നീക്കമാണ് നടത്തിക്കൊണ്ടിരിക്കുന്നത് ഇതൊരുതരം പകൽക്കൊള്ളയാണ് ഇതിന് സർക്കാർ കൂട്ടു നിൽക്കാൻ പാടില്ല ഇത് ഇങ്ങനെ സർക്കാർ ജനങ്ങളെ കൊള്ളയടിച്ച് പണമുണ്ടാക്കിയിട്ട് രാജ്യത്തിനും ഗുണമില്ല ഈ രാജ്യത്തെ ജനങ്ങളെ പാപ്പരീകരിക്കാൻ മാത്രമേ ഉപകരിക്കൂ പ്രകാശ് അണങ്കൂർ അധ്യക്ഷത വഹിച്ചു വലയ കാര്യദർശി കെ എച്ച് മുഹമ്മദ് മോഹൻ നായിക് ഷാഹുൽ ഹരിശ്ചന്ദ്ര മുതലായവർ മാത്തനാടിതു ವಿದ್ಯಾನಗರ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಗೆ ಶೇಖರನ್ ಮಾಸ್ಟರ್ ಚಾಲನೆ ಇತ್ತು ಹನೀಫ್ ತಾಷ್ಕಂಟ್ ಅಧ್ಯಕ್ಷತೆ ವಹಿಸಿದ್ರು ಮೊಗ್ರಾಲ್ ಪುತ್ತೂರು ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಹಮೀದ್ ಪಂಚತ್ ಉದ್ಘಾಟಿಸಿದ್ರು ರಿಯಾಜ್ ಚೌಕಿ ಅಧ್ಯಕ್ಷತೆ ವಹಿಸಿದ್ರು ಸುರೇಶ್ ಬೇಕರಿ ಎಸ್ಎಚ್ ಹಮೀದ್ ಮೊದಲಾದವರು ಮಾತನಾಡಿದರು ತೈಲ ದರ ಏರಿಕೆಯನ್ನು ಹಿಂತೆಗೆಯಬೇಕೆಂದು ಒತ್ತಾಯಿಸಿ ಎಐಟಿಯುಸಿ ಹೋರಾಟ ನಡೆಸಿತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಜಿಲ್ಲಾಧ್ಯಕ್ಷ ಟಿ ಕೃಷ್ಣ ಉದ್ಘಾಟಿಸಿದ್ರು ತೈಲ ದರ ಏರಿಕೆಯನ್ನು ಹಿಂಪಡೆಯಬೇಕು ಕೆಲಸ ಹಾಗೂ ವೇತನವನ್ನು ರಕ್ಷಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಎಐಟಿಯುಸಿ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಧರಣಿ ನಡೆಯಿತು ಜಿಲ್ಲಾಧ್ಯಕ್ಷ ಟಿ ಕೃಷ್ಣ ಉದ್ಘಾಟಿಸಿದ್ರು ಜಿಲ್ಲಾ ಕಾರ್ಯದರ್ಶಿ ಬಿಜು ಉನ್ನಿತಾನ್ ಅಧ್ಯಕ್ಷತೆ ವಹಿಸಿದ್ರು ಮಧುಸೂದನ ನಂಬಿಯಾರ್ ಅಸ್ಕರ್ ಕಡವತ್ ಅಶ್ರಫ್ ತಳಂಗರೆ ಶಶಿ ನೆಲ್ಲಿಕಟ್ಟೆ ಸುರೇಶ್ ಮೊದಲಾದವರು ಮಾತನಾಡಿದರು ಆನ್ಲೈನ್ ಕಲಿಕೆ ಸೌಕರ್ಯ ಹೊಂದಿರದ ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೋಸ್ಕರ ಬಂಗ್ರೆ ಮಂಜೇಶ್ವರ ಲಕ್ಕಿ ಬ್ರದರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ಮುಂದಾಳತ್ವದಲ್ಲಿ ಆನ್ಲೈನ್ ಕಲಿಕೆಗಿರುವ ಸೌಲಭ್ಯವನ್ನು ಏರ್ಪಡಿಸಲಾಯಿತು ಈ ಕುರಿತು ಒಂದು ವರದಿ ಆನ್ಲೈನ್ ಕಲಿಕೆ ಸೌಕರ್ಯ ಹೊಂದಿರದ ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಬಡ ವಿದ್ಯಾರ್ಥಿಗಳಿಗೋಸ್ಕರ ಬಂಗೇರ ಲಕ್ಕಿ ಬ್ರದರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಸ್ಮಾರ್ಟ್ಫೋನ್ ಹಾಗೂ ಟಿವಿಯ ಸೌಲಭ್ಯವನ್ನು ಏರ್ಪಡಿಸಲಾಯಿತು ಆನ್ಲೈನ್ ತರಗತಿಯ ಉದ್ಘಾಟನಾ ಕಾರ್ಯವನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎ ಕೆ ಮಾಶ್ರಫ್ ನಿರ್ವಹಿಸಿದ್ರು ನಮ್ಮ ಕೇರಳದಲ್ಲಿ ಕುಟುಂಬಗಳಿಗೆ ಅವರಿಗೆ ವೀಡಿಯೋಗಳಿಲ್ಲ ಸ್ಮಾರ್ಟ್ ಫೋನ್ ಟೆಲಿವಿಷನ್ ಉಪಯೋಗಿಸಿಕೊಂಡು ಆನ್ಲೈನ್ ಕ್ಲಾಸ್ ತೊಡಗಿಸಿ ಸರ್ಕಾರ ತೀರ್ಮಾನಿಸಿದೆ ಈ ಪ್ರದೇಶದಲ್ಲಿ ನೋಟ್ಬುಕ್ ಹಾಗೂ ಪೆನ್ನುಗಳ ವಿತರಣೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಸೀಸ್ ಹಾಜಿ ನಿರ್ವಹಿಸಿದ್ರು ಮಂಜೇಶ್ವರ ಗವರ್ಮೆಂಟ್ ಹೈಸ್ಕೂಲ್ ಎಚ್ಎಂ ಸುನಿತಾ ಚಾರಿಟಿ ಕನ್ವೀನರ್ ಅಂದುನಿ ಕ್ಲಬ್ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕ್ಲಬ್ ಅಧ್ಯಕ್ಷ ಅಶ್ರಫ್ ಅಧ್ಯಕ್ಷತೆ ವಹಿಸಿದ್ದರೆ ಸಿದ್ದಿಕ್ ಮಂಜೇಶ್ವರ ಸ್ವಾಗತ ಕಾರ್ಯ ನಿರ್ವಹಿಸಿದ್ರು ಕ್ಲಬ್ ಕಾರ್ಯದರ್ಶಿ ಇಬ್ರಾಹಿಂ ಧನ್ಯವಾದ ಅರ್ಪಿಸಿದ್ರು ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ವ್ಯಾಪಾರಸ್ಥರಿಗೂ ವ್ಯವಸಾಯಿಗಳಿಗೂ ಸರ್ಕಾರ ಉಪಟನ ನೀಡುತ್ತಿರುವುದಾಗಿ ಆರೋಪಿಸಿ ವ್ಯಾಪಾರಿ ವ್ಯವಸಾಯ ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ಧರಣಿ ನಡೆಯಿತು ಯೂತ್ ಕಾಂಗ್ರೆಸ್ ಪಾರ್ಲಿಮೆಂಟ್ ವಲಯದ ಮಾಜಿ ಅಧ್ಯಕ್ಷ ಸಾಜಿದ್ ಮವಲ್ ಧರಣಿಯನ್ನು ಉದ್ಘಾಟಿಸಿದ್ರು ಕಾಲಹರಣ ಪಟ್ಟು ಪೋಯ ವ್ಯಾಟ್ ಪದೆಯ ವ್ಯಾಟ್ ಸಿಸ್ಟಿ ಸಿಸ್ಟಮ್ ಆ ವ್ಯಾಟ್ ಸಿಸ್ಟಮ್ ವೆಂಡಿ ಕೇರಳತ್ತಿಲೆ ವ್ಯಾಪಾರಿಗಳ ಪೀಡಿಪ್ಪಿಕ್ಕುನ್ನ ಸರ್ಕಾರದ ನಯತ್ತಿನೆದಿರೆ ವ್ಯಾಪಾರಿ ವ್ಯವಸಾಯ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ವಲಿಯೊരു പ്രതിഷേധ തുടങ്ങുന്നതിന്റെ ഭാഗമായിട്ടാണ് ഇത്തരത്തിലുള്ള ഒരു ധർണാ സമരം സംഘടിപ്പിച്ചിട്ടുള്ളത് ജനാധിപത്യ മനസ്സുകളുടെ പിന്തുണയോടുകൂടി ഈ ചെറുകിട കച്ചവടക്കാരുടെ വ്യാപാരികളുടെ വ്യവസായികളുടെ അവരുടെ അവകാശങ്ങൾ സംരക്ഷിക്കപ്പെടണം എന്നാവശ്യപ്പെട്ടുകൊണ്ട് നടത്തുന്ന ധർമ്മസമരമാണ് വ്യാപാരി വ്യവസായ കോൺഗ്രസ് ജില്ലാധ്യക്ഷ സി വി ജെ ജെയിംസ് അധ്യക്ഷത വഹിച്ചു കാസർഗോഡ് ബ്ലോക്ക് കോൺഗ്രസ് അധ്യക്ഷ കെ ഖാലിദ് മുഖ്യ ഭാഷണം മാറു ജില്ലാ പ്രധാന കാര്യദർശി ಕೆ ಟಿ ಸುಭಾಷ್ ನಾರಾಯಣ್ ಜಿಲ್ಲಾ ಜತೆ ಕಾರ್ಯದರ್ಶಿ ಎನ್ ಎ ಅಬ್ದುಲ್ ನಾಸರ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮನಾಫ್ ನುಳ್ಳಿಪಾಡಿ ಜಮೀರಾ ಅಹಮದ್ ಹನೀಫ್ ಚೇರಂಗೈ ಎಂ ಪುರುಷೋತ್ತಮ ನಾಯಕ್ ಅಶ್ರಫ್ ಲಕ್ಷ್ಮಣ್ ಮಿತಿರಾಜ್ ಮೊಹಮ್ಮದ್ ಮಾಯ್ಪಾಡಿ ಮೊದಲಾದವರು ಮಾತನಾಡಿದರು ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಬ್ಲಡ್ ಕೈಂಡ್ನೆಸ್ ಡೊನೇಷನ್ ತಂಡದೊಂದಿಗೆ ಸಹಕರಿಸಿ ರಕ್ತದಾನ ಶಿಬಿರ ನಡೆಸಿತು ದುಬೈ ಹೆಲ್ತ್ ಅಥಾರಿಟಿ ಬ್ಲಡ್ ಬ್ಯಾಂಕಿಗೆ 1000 ಯೂನಿಟ್ ರಕ್ತ ನೀಡುವ ಗುರಿಯೊಂದಿಗೆ ರಕ್ತ ನೀಡಿ ಜೀವ ಉಳಿಸಿ ಎಂಬ ಘೋಷಣೆಯೊಂದಿಗೆ ರಕ್ತದಾನ ಕಾರ್ಯ ಹಮ್ಮಿಕೊಳ್ಳಲಾಯಿತು ಮೊಹಮ್ಮದ್ ಬಂಗೇರ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದ್ರು ಖ್ಯಾತ ಉದ್ಯಮಿ ಹಂಸಾ ಮಧೂರ್ ಜಿಲ್ಲಾ ಕೆಎಂಸಿಸಿ ಖಜಾಂಚಿ ಹನೀಫ್ ಆಯೋಜನಾ ಸಮಿತಿ ಕಾರ್ಯದರ್ಶಿ ಅಫ್ಸಲ್ ಪದಾಧಿಕಾರಿಗಳಾದ ರಶೀದ್ ಹಾಜಿ ಸಿಎಚ್ ನೂರುದ್ದೀನ್ ಸಲೀಂ ಚೇರಂಗೈ ರಾಫಿ ಕೈಂಡ್ನೆಸ್ ತಂಡದ ಸದಸ್ಯರಾದ ಸಿಯಾಬ್ ತೆರುವತ್ ಅಬ್ದುಲ್ ರಹಮಾನ್ ಮೊದಲಾದವರು ಭಾಗವಹಿಸಿದ್ರು ಸಿಬ್ಬಂದಿಗಳ ಗುತ್ತಿಗೆ ನೇಮಕಾತಿಯನ್ನು ನಡೆಸುವಾಗ ಮೀಸಲಾತಿಯನ್ನು ಅಳವಡಿಸಬೇಕೆಂದು ಸಿಪಿಐಎಂ ವಲಯ ಕಾರ್ಯದರ್ಶಿ ರಾಜ್ಮೋಹನ್ ಹೇಳಿದ್ದಾರೆ ಕಾಂಜಂಗಾಡಿ ಎಸ್ಬಿಐ ಬ್ಯಾಂಕ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಗುತ್ತಿಗೆ ನೌಕರರನ್ನು ನೇಮಕ ಮಾಡುವಾಗ ಮೀಸಲಾತಿ ಕ್ರಮವನ್ನು ಅಳವಡಿಸಬೇಕು ಪ್ರಸ್ತುತ ಹೊರಡಿಸಿರುವ ಆದೇಶವನ್ನು ರದ್ದುಗೊಳಿಸಬೇಕು ಮೀಸಲಾತಿಯನ್ನು ಅಳವಡಿಸಿ ಹೊಸತಾಗಿ ಆದೇಶವನ್ನು ಹೊರಡಿಸಬೇಕು ಎಲ್ಲ ನೇಮಕಾತಿಗಳನ್ನು ಸ್ಥಗಿತಗೊಳಿಸಬೇಕು ಹಾಗೂ
ಮೀಸಲಾತಿಯನ್ನು ಬುಡ ಮೇಲುಗೊಳಿಸುವ ಎಸ್ಬಿಐ ಬ್ಯಾಂಕ್ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಸಮಿತಿಯ ಮುಂದಾಳತ್ವದಲ್ಲಿ ಧರಣಿ ನಡೆಯಿತು. ಕಾಂಜಂಗಡ್ ಎಸ್ಬಿಐ ಬ್ಯಾಂಕ್ನ ಮುಂಭಾಗದಲ್ಲಿ ನಡೆದ ಧರಣಿಗೆ ಸಿಪಿಐಎಂ ವಲಯ ಕಾರ್ಯದರ್ಶಿ ಅಡ್ವೊಕೇಟ್ ಕೆ ರಾಜಮೋಹನ್ ಚಾಲನೆ ಇತ್ತು. ಅಭಿಸ್ಥರಾಯಿಟ್ಟಿನ ಜನವಿಭಾಗ ಆ ವಿಭಾಗದಲ್ಲಿ ವಿದ್ಯಾಸಮರ್ಥರಾಯಿಟ್ಟಿನ ആളുകൾ അവർക്ക് നമ്മുടെ ഭരണഘടന വിഭാവനം ചെയ്യുന്ന അർഹതപ്പെട്ടിട്ടുള്ള അവകാശപ്പെട്ടിട്ടുള്ള സംവരണം പോലും ഇല്ലാതാക്കുന്ന സമീപനമാണ് ഈ രാജ്യം ഭരിച്ചുകൊണ്ടിരിക്കുന്ന ഗവൺമെന്റ് സ്വീകരിച്ച് മുന്നോട്ട് പോകുന്നത്. എസ് കെ ദാമോദർ അധ്യക്ഷത വഹിച്ചു. ബാലകൃഷ്ണ വെള്ളിക്കോത്ത്, എ കെ ശശി, വി ശശിധർ, എം സൗമ്യ മുതലായവരും മാത്തനാടിനു. ಮೋಟಾರ್ ವಾಹನ ಇಲಾಖೆಯು ಕಾಂಜಂಗಾಡ್ನ ಮನ್ಸೂರ್ ಹಾಸ್ಪಿಟಲ್ನ ಸಹಕಾರದೊಂದಿಗೆ ನಗರದ ಆಟೋ ಚಾಲಕರಿಗೆ ಟ್ರಾನ್ಸ್ಪರೆಂಟ್ ಕರ್ಟನ್ಗಳನ್ನು ವಿತರಿಸಿದರು. ಆಸ್ಪತ್ರೆ ಆವರಣದಲ್ಲಿ ನಡೆದ ವಿತರಣಾ ಕಾರ್ಯವನ್ನು ಹಾಸ್ಪಿಟಲ್ನ ಚೇರ್ಮನ್ ಕುಂಜಾಮದ ಪಾಲಕಿ ಉದ್ಘಾಟಿಸಿದರು. ಮೋಟಾರ್ ವಾಹನ ಇಲಾಖೆಯು ಕಾಂಜಂಗಾಡಿನ ಮನ್ಸೂರ್ ಹಾಸ್ಪಿಟಲ್ ಸಹಕಾರದೊಂದಿಗೆ ನಗರದ ಆಟೋಗಳಿಗೆ ಟ್ರಾನ್ಸ್ಪರೆಂಟ್ ಕರ್ಟನ್ ಅನ್ನು ವಿತರಿಸಿತು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು, ಕೋವಿಡ್ ಹರಡುವಿಕೆಯನ್ನು ತಡೆಗಟ್ಟುವ ಪ್ರಯುಕ್ತ ಡ್ರೈವರ್ ಕ್ಯಾಬಿಗೂ ಪ್ರಯಾಣಿಕರ ಆಸನವನ್ನು ಪ್ರತ್ಯೇಕಿಸಲು ಟ್ರಾನ್ಸ್ಪರೆಂಟ್ ಕರ್ಟನ್ ಅನ್ನು ನೀಡಲಾಯಿತು. ಮನ್ಸೂರ್ ಹಾಸ್ಪಿಟಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಹಾಸ್ಪಿಟಲ್ ಚೇರ್ಮನ್ ಸಿ ಕುಂಜಾಮದ ಪಾಲಕಿ ಉದ್ಘಾಟಿಸಿದರು. ಮೋಟಾರ್ ವಾಹನ ಉದ್ಯೋಗಸ್ಥರು ಉಳ್ಪಡೆ ಇಂಗನೆಯುಳ್ಳ ಒಂದು ಸಂರಂಭ ಕೊಂಡು ನಮ್ಮನ್ನು ಸಮೀಪಿಸಿದಲ್ಲಿ ನಮಗೆ ವಳರೆಯಧಿಕಂ ಸಂತೋಷವುಂಟು. ಇನಿಯೂ ಇಂಗನೆಯುಳ್ಳ ಉದ್ಯಮತ್ತಿನ ನಮ್ಮನ್ನು ಸಮೀಪಿಕ್ಕುಕಯಾಣೆಂಗಿಲ್ ನಮ್ಮ ಸಹಕರಿಕ್ಕಾನ್ ತಯಾರಾಣ್. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗಳಾದ ವೈಕುಂಠ ಪಿ ವಿ ರತೀಶ್, ಎಂ ವಿಗಳಾದ ಪ್ರಭಾಕರ್ ಗಣೇಶ್, ಮೋಟಾರ್ ವಾಹನ ಇಲಾಖೆ ಚಾಲಕ ಮನೋಜ್ ಕುಮಾರ್, ಸಂಶುದ್ದೀನ್ ಪಾಲಕಿ, ಖಾಲಿದ್ ಆಟೋ ಚಾಲಕ ಕೃಷ್ಣ ಹಾಗೂ ಇತರರು ಈ ವೇಳೆ ಉಪಸ್ಥಿತರಿದ್ದರು. ಅಪ್ಪ ಈ ಆಟೋರಿಕ್ಷಗಳಲ್ಲಿ ಕೇರನ ಆಳ್ಕಾರ ಎಂಗನೆಯುಳ್ಳ ಆಳ್ಕಾರಾನ ಎನ್ನುವುದು ವ್ಯಕ್ತಮಾಯಿಟ್ ಆರ್ಕೂ ಅರಿಯಿಲ್ಲ. ಈ ಡ್ರೈವರ್ಕು ಅರಿಯಿಲ್ಲ, ಡ್ರೈವರ್ಕ್ ಏದೆಂಗ ರೀತಿಯಲ್ಲಿ ಪಗರ್ನಿಟ್ಟುಂಡೋ ಎನ್ನ ರೋಗಂ ಪಗರ್ನಿಟ್ಟುಂಡೋ ಎನ್ನ ಯಾತ್ರಕ್ಕಾರರಿಯಿಲ್ಲ. ಈ ಕೇರನ ಯಾತ್ರಕ್ಕಾರ್ಕ ಆರ್ಕೆಂಗಿಲು ಉಂಡೋ ಎನ್ನ ഈ അസിംപ്റ്റമാറ്റിക് ആയതുകൊണ്ട് ഈ ഒരു സിംപ്റ്റം ഇല്ലാത്തൊരു രോഗം പലർക്കും അങ്ങനെ ആയി വരുന്നതുകൊണ്ട് അങ്ങനെ ഒരു അവസ്ഥയുണ്ട്. അപ്പോൾ അതിനെ നമുക്ക് നമ്മുടെ ആൾക്കൂടി ചെയ്യാൻ പറ്റുന്നത് താൽക്കാലികമായിട്ടാണെങ്കിലും ഈ കൊറോണയുടെ കാലം കഴിയുന്നത് വരെ ഡ്രൈവറും യാത്രക്കാരും തമ്മിലുള്ള ആ ഒരു പിന്നെ ഷെയറിങ് മറ്റേ സെപ്പറേറ്റ് ചെയ്യുക എന്നുള്ളതാണ്, ആ സ്പേസ് സെപ്പറേറ്റ് ചെയ്യുക എന്നുള്ളതാണ്. അതിന് ಕೋವಿಡ್ ಹರಡುವಿಕೆಯನ್ನು ತಡೆಗಟ್ಟಲು ವಿವಿಧ ಸೇವಾ ಕಾರ್ಯಗಳನ್ನು ಮನ್ಸೂರ್ ಹಾಸ್ಪಿಟಲ್ ನಡೆಸುತ್ತಿದೆ. ಜತೆಗೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಲಿಕೆಗೆ ನೆರವಾಗಲು ಬಡ ಕುಟುಂಬಗಳಿಗೆ ಟಿವಿಯನ್ನು ವಿತರಿಸಿತ್ತು. ಸುಭಿಕ್ಷ ಕೇರಳ ಯೋಜನೆಯಡಿಯಲ್ಲಿ ಕಾಂಜಂಗಾಡ್ ಸಹಕಾರಿ ಅರ್ಬನ್ ಸೊಸೈಟಿ ಭತ್ತ ಬೇಸಾಯಕ್ಕಿಳಿದಿದೆ. ಸಂಸದ ರಾಜಮನು ನಿತಾನ್ ಚಾಲನೆ ನೀಡಿದರು. ಕಾಂಜಂಗಾಡ್ ಸೌತ್ ಬಳಿ ಪಿ ನಾರಾಯಣ ನಾಯರ್ ಎಂಬವರ 1 ಎಕರೆ ಭೂಮಿಯಲ್ಲಿ ಕೃಷಿ ನಡೆಸಲಾಗುತ್ತಿದೆ. ಕಾಂಜಂಗಾಡ್ ಸಹಕಾರಿ ಅರ್ಬನ್ ಸೊಸೈಟಿ ಹಾಗೂ ಕಾಸರಗೋಡು ಜಿಲ್ಲಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಜಂಟಿಯಾಗಿ ಭತ್ತದ ಬೇಸಾಯಕ್ಕಿಳಿದಿದೆ. ಸುಭಿಕ್ಷ ಕೇರಳದ ಯೋಜನೆ ಅಂಗವಾಗಿ ಈ ಕೃಷಿ ನಡೆಸಲಾಗುತ್ತಿದೆ. 50 ಸೆನ್ಸ್ ಸ್ಥಳದಲ್ಲಿ ಗೆಣಸು ಕೃಷಿಯನ್ನು ಮಾಡಲಾಗುತ್ತಿದೆ. ಹಸಿರು ಸಹಕಾರಿ ಯೋಜನೆ ಅನ್ವಯ ತೆಂಗು ಕೃಷಿಗೂ ಚಾಲನೆ ನೀಡಲಾಗಿದೆ. ಸುಭಿಕ್ಷ ಕೇರಳ ಯೋಜನೆಯನ್ನು ಸಂಸದ ಪಿ ರಾಜಮೋಹನ್ ಉನ್ನಿತಾನ್ ಉದ್ಘಾಟಿಸಿದರು. ಜತೆಗೆ ಹಸಿರು ಸಹಕಾರಿ ಯೋಜನೆಗೆ ಕಾಂಜಂಗಾಡ ನಗರಸಭಾ ಅಭಿವೃದ್ಧಿ ಕ್ಷೇಮ ಸಮಿತಿ ಅಧ್ಯಕ್ಷ ಎನ್ ಉನ್ನಿಕೃಷ್ಣ ಚಾಲನೆ ಇತ್ತು. ಕಾಂಜಂಗಾಡ ಸಹಕಾರಿ ಅರ್ಬನ್ ಸೊಸೈಟಿಯ ಅಧ್ಯಕ್ಷ ಸುಕುಮಾರ್ ಅಧ್ಯಕ್ಷತೆ ವಹಿಸಿದರು. ವಿ ರಾಜನ್, ಡಿ ವಿ ಬಾಲಕೃಷ್ಣ, ವಿ ಗೋಪಿ, ಟಿ ಕುಂಜಿಕಣ್ಣ, ಎಂ ಕುಂಜಿಕಣ್ಣ ಮೊದಲಾದವರು ಮಾತನಾಡಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸತತ 13ನೇ ದಿನವೂ ತೈಲ ದರ ಏರಿಕೆ. ಪೆಟ್ರೋಲ್ಗೆ ಲೀಟರ್ ಒಂದಕ್ಕೆ 56 ಪೈಸೆ ಹೆಚ್ಚಳವಾದರೆ ಡೀಸೆಲ್ 60 ಪೈಸೆ ದುಬಾರಿ ಕಂಡಿದೆ. ಖಾಸಗಿ ಬಸ್ಸು ಉದ್ಯಮ ರಕ್ಷಿಸಲು ಕೇಂದ್ರ ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಬೇಕೆಂದ ಶಾಸಕ ಎನ್ ಎನ್ ಎಲ್ಲಿಕೊನ್ನು. ಹೊಸ ಬಸ್ ನಿಲ್ದಾಣದಲ್ಲಿ ಹೋರಾಟಕ್ಕೆ ಚಾಲನೆ ನೀಡಿ ಹೇಳಿಕೆ. ಪ್ರವಾಸಿಗರಿಗೆ ಊರಿಗೆ ಮರಳಲು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಬಾರದೆಂದು ಮುಸ್ಲಿಂ ಲೀಗ್ ಒತ್ತಾಯ. ಈಗಾಗಲೇ ವಿದೇಶದಲ್ಲಿರುವ ಕೇರಳಿಗರು ಹಲವು ಸಮಸ್ಯೆಗಳಿಂದ ಬವಣೆ ಅನುಭವಿಸುತ್ತಿರುವುದಾಗಿ ಸಿಟಿ ಅಹಮದ್ ಅಲಿ ಹೇಳಿಕೆ. ಬಡ ವಿದ್ಯಾರ್ಥಿಗಳ ಆನ್ಲೈನ್ ತರಗತಿಗೆ ಸೌಲಭ್ಯ ಒದಗಿಸಿಕೊಟ್ಟ ಬಂಗ್ರ ಮಂಜೇಶ್ವರ ಲಕ್ಕಿ ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಆನ್ಲೈನ್ ತರಗತಿ ಉದ್ಘಾಟನೆ. ಬ್ಯಾಂಕಲ್ಲಿ ಸಿಬ್ಬಂದಿಯನ್ನು ನೇಮಕಾತಿ ನಡೆಸುವಾಗ ಮೀಸಲಾತಿ ಅಳವಡಿಸಬೇಕೆಂದು ಪರಿಶಿಷ್ಟ ಅಭಿವೃದ್ಧಿ ಸಮಿತಿ ಒತ್ತಾಯ.
ಈಗಾಗಲೇ ಹೊರಡಿಸಿರುವ ನೇಮಕಾತಿ ಆದೇಶ ಹಿಂಪಡೆಯಲು ಮನವಿ. ಕಾಂಜಂಗಾಡ ನಗರದ ಆಟೋ ಚಾಲಕರಿಗೆ ನೀಡಲಾಯಿತು ಟ್ರಾನ್ಸ್ಪರೆಂಟ್ ಕಾರ್ಟನ್. ಮನ್ಸೂರ್ ಹಾಸ್ಪಿಟಲ್ನ ಸಹಕಾರದೊಂದಿಗೆ ಮೋಟಾರ್ ವಾಹನ ಇಲಾಖೆ ವಿತರಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.